ಅಪಘಾತದಲ್ಲಿ ಮೃತಪಟ್ಟ ತಮ್ಮ ಅಭಿಮಾನಿ ರಫೀಕ್ ಮನೆಗೆ ಭೇಟಿ ನೀಡಿದ ರೆಬಲ್ಸ್ಟರ್ ಅಂಬರೀಶ್ ರಫೀಕ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಮಂಗಳವಾರ ಮಂಡ್ಯದ ಗುತ್ತಲು ರಸ್ತೆಯಲ್ಲಿ ಸಂಭವಿಸಿದ್ದ ಭೀಕರ ಅಪಘಾತದಲ್ಲಿ ಅಂಬರೀಶ್ ಕಟ್ಟ ಅಭಿಮಾನಿ ರಫೀಕ್ ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ರಫೀಕ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ಬಂದ ಅಂಬರೀಶ್ ಮೃತರ ಕುಟುಂಬಕ್ಕೆ ವೈಯಕ್ತಿಕ ಪರಿಹಾರ ನೀಡಿ ಸರ್ಕಾರದಿಂದ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುವ ವೇಳೆ ಕೊಂಚ ಭಾವುಕರಾದ ಅಂಬಿ, ನನ್ನ ಕಂಡ್ರೆ ರಫೀಕ್ಗೆ ಬಹಳ ಪ್ರೀತಿ ಇತ್ತು. ನನ್ನ ಮಗ ರಫೀಕ್ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಆತನ ಕುಟುಂಬಸ್ಥರನ್ನ ಮಾತನಾಡಿಸಿಕೊಂಡು ಬರಬೇಕು ಎಂದಿದ್ದ. ಇದರಿಂದ ನನ್ನ ಮಗನ ಮನಸ್ಸಿಗೂ ರಫೀಕ್ ತಾಕಿದ್ದ ಅನ್ನೋದು ಗೊತ್ತಾಗುತ್ತೆ. ಮೊನ್ನೆ ನನಗೆ ಕರೆ ಮಾಡಿ ನನ್ನ ಸಿನಿಮಾ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದ. ನಾನು ಅವನಿಗೆ ಊಟ ಬಟ್ಟೆ ಕೊಟ್ಟಿಲ್ಲ, ಆದರೂ ನನ್ನ ಮೇಲೆ ಬಹಳ ಪ್ರೀತಿ. ನಾನು ಚುನಾವಣೆಗೆ ನಿಲ್ಲಲಿಲ್ಲ ಎಂದು ಬಹಳ ನೊಂದಿದ್ದ. ಅವನ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ, ಸರ್ಕಾರದಿಂದ ಸೌಲಭ್ಯ ಸಿಗುವ ಹಾಗೆ ಮಾಡ್ತೀನಿ. ರಫೀಕ್ ಸಾವಿನಿಂದ ನನಗೆ ಬಹಳ ಬೇಜಾರಾಗಿದೆ ಎಂದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕುಮಾರಸ್ವಾಮಿಗೆ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ಗೆ ಕುಮಾರಸ್ವಾಮಿ ಅನಿವಾರ್ಯ ಅಂತ ಸ್ವಪಕ್ಷ ನಾಯಕರಿಗೆ ರೆಬಲ್ಸ್ಟರ್ ಅಂಬರೀಶ್ ಎಚ್ಚರಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಅಡ್ಡಿಯಾಗ್ತಿದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಈ ವೇಳೆ ಕುಮಾರಸ್ವಾಮಿ ಪರ ಅಂಬಿ ಬ್ಯಾಟ್ ಬೀಸುವ ಮೂಲಕ ಕೈ ನಾಯಕರಿಗೆ ಟಾಂಗ್ ಕೊಟ್ಟ ಅಂಬಿ, ಕುಮಾರಸ್ವಾಮಿಗೆ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ಗೆ ಕುಮಾರಸ್ವಾಮಿ ಅನಿವಾರ್ಯ ಎನ್ನುವ ಮುಖಾಂತರ ಕುಮಾರಸ್ವಾಮಿ ಅವರನ್ನು ಬಿಟ್ಟರೆ ಸರ್ಕಾರ ಉಳಿಯಲ್ಲ ಎಂದು ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಸಿದ್ರು. ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಬಂದ್ರೆ ನಟನೆ ಮಾಡಿದ ಕಂಡೀಷನ್ಸ್ಗೆ ನನ್ನ ಹೆಲ್ತ್ ಪ್ರಾಬ್ಲಮ್ಸ್ಗೆ ಎಲ್ಲ ಥರ ಒಲ್ಪ ಒಪ್ಕೋಬೇಕಲ್ಲ. ಸುಮ್ಮನೆ ಸಿನಿಮಾ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಸಿನಿಮಾ ನಾನು ಯಾವಾಗಲೂ ನಿರ್ಮಾಪಕ ನಟ, ಒಂದು ಒಳ್ಳೆಯದಾಗಲಿ ಅಂತಾನೆ ಮಾಡಿದೆ. ಈಗ ನನಗೆ ಕನ್ವೀನಿಯಂಟಿಗೆ ಸಿನಿಮಾ ಮಾಡಿದೆ, ಅವ್ರ ಕನ್ವೀನಿಯನ್ಸಿಂಗ್ ಮಾಡಲ್ಲ. ನೋಡಿ ಎಲ್ಲ ವರ್ಷ ಇನ್ನೇನು ಆಯ್ತಲ್ಲ 66, ನನಗೂ ಅವ್ರಿಗೇನು ಸಂಬಂಧ ಇಲ್ಲ, ಏನೇನೋ ಸಂಬಂಧ ಇಲ್ಲ. ನನ್ನ ಪಾಣಿಗೆ ನಾನು ಆ್ಯಕ್ಟ್ ಮಾಡೋದೇ, ನನ್ನ ಪಾಣಿಗೆ ನನ್ನ ಕೆಲಸ ರಾಜಕೀಯ ಇದೆಲ್ಲ ನಂದು. ಅವನದ್ದು ಏನಪ್ಪ ಸಂಬಂಧ ಅಂದರೆ ನಮ್ಮ ಕಂಡ್ರೆ ಅಷ್ಟೇ ಪ್ರೀತಿ, ಒಂದು ಅಭಿಮಾನ. ಹತ್ರ ಬಂದು ಮಾತಾಡಿದವನಲ್ಲ, ದೂರದಲ್ಲೇ ಮೇರೆ ಅಣ್ಣ ಅಚ್ಚಾರ ಹೇ ಅಚ್ಚಾರ ಅಷ್ಟೇ ಅವನಿಗಿರೋದು. ಆ ಥರದ್ದನ್ನು ನಾವು ಬೇಕಾದಷ್ಟು ನೋಡಿದ್ದೀವಿ. ನಾನಲ್ಲ 45 ವರ್ಷ ನಾನು ಎರಡು ರಂಗಲ್ಲಿರೋದ್ರಿಂದ ಎಲ್ಲ ಅನುಭವಗಳು ನನಗಿದೆ. ಆದರೆ ಇವನು ತುಂಬ ನಮಗೆ ನೋಡಿ, ಅವನ ಈಗ ನನ್ನ ಮಗ ನನಗೆ ಯಾವತ್ತೂ ಏನು ಕೇಳಿಲ್ಲ. ರಫಿ ಹತ್ರ ನಾನು ಹೋಗಿ ಮಾತಾಡಿಸ್ಕೊಂಬರ್ಬೇಕು ಅವ್ರ ಮನೆಯವ್ರನ್ನ ಅಂತ ನನ್ನ ಮಗ ಕೇಳ್ತಾನೆ ಅಂದರೆ, ನನ್ನ ಮಗನ ಅಂತ ಮೆಚ್ಯೂರ್ ಇರೋನಲ್ಲ. ಆದರೂ ಅವನ ಮನಸ್ಸಿಗೂ ಅವನು ತಾಕಿದ್ದಾನೆ ಅಂದರೆ ಇವ್ರಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು, ಅದು ಭಾಳ ಇಂಪಾರ್ಟೆಂಟ್. ಸಂಬಂಧ ಮಾಡೋ ಜನ ಎಲ್ಲರೂ ಇವತ್ತು ಮನವರು ಹೇಳ್ತಿದ್ದ, ಇಲ್ಲಿಂದ ಅಲ್ಲಿ ತನಕ ಒಂದು ಇಷ್ಟು ಜಾಗ ಇರಲ್ಲ, ಅಷ್ಟು ಜನ ಬಂದಿದ್ರು ಅವ್ನ ಸಾವಿಗೆ ಅಂತ. ಅದೇ ಆಸ್ತಿ ಅವನಿಗೆ, ಅವನ್ನ ಕಳ್ಕೊಂಡಿತ್ತು ನಮಗೂ ನೋವಿದೆ. ಇಲ್ಲ ನನ್ನ ಕೆಲವೊಂದೆಲ್ಲ ವಿವಾದಕ್ಕೆ ಗುರಿ ಆಗ್ತಾ ಇದ್ದಾರೆ, ಅವ್ರಿಗೇನು ಅಡ್ವೈಸ್ ಮಾಡಿ ಮಾಡಬೇಡಿ ಅಂತ ಹೇಳಿ. ಯಾಕಂದ್ರೆ ಹೇಳಿದ್ದಾರೆ ಮನೆ ಜಡ್ಜ್ ಕೂಡ ಹೇಳಿದ್ದಾರೆ, ನೀವೆಲ್ಲ ಸಿನಿಮಾದಲ್ಲಿ ಇರೋರು ರೋಲ್ ಮಾಡಲ್ ನೋಡು, ನೀವು ನಿಮ್ಮನ್ನು ನೋಡಿ ಎಲ್ಲರೂ ಕಲಿಬೇಕು, ನೀವುಗಳನ್ನೇ ಹುಷಾರಾಗಿ ಜೀವನ ಮಾಡಿ. ಕೆಲವು ಸರ್ತಿ ಅವರು ಮಾಡಬೇಕು ಅಂತ ಮಾಡ್ತಾರೋ ಇಲ್ವೋ, ಸಂದರ್ಭ ಸನ್ನಿವೇಶ ಆಗ್ಬಿಡ್ಬೋದು. ಅದೇ ದಟ್ ಇಸ್ ಕಾಲ್ಡ್ ಆ್ಯಕ್ಸಿಡೆಂಟ್. ಇಬ್ಬರಿಗೂ ಕೂಡ ನೀವು ಇಬ್ಬರು ನಟಕರು ಕೂಡ ಸಲಹೆ ಕೊಟ್ಟಿದ್ದೀರಿ ಅಂತ ಕೊಟ್ಟಲೇಬೇಕಲ್ಲ. ನಮಗಿಂತ ಚಿಕ್ಕವರು ನಮ್ಮ ಕಂಡ್ರೆ ಬೆಲೆ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ ಅವರಿಗೆಲ್ಲ. ಕೆಲವು ಸರ್ತಿ ಏನೂ ಮಾಡೋಕ್ಕಾಗಲ್ಲ ಅವರವ್ರ ಇದು, ನಾವಂತೂ ಹೇಳೋದು ಹೇಳೇ ಹೇಳ್ತೀವಿ. ಯಾಕೆಂದರೆ ನಾವು ದೂರ ಇಂಥ ದೊಡ್ಡವ್ರು ಹಿರಿಯರೆಲ್ಲ ಹೆಂಗಿರ್ತಾರೆ ಅಂತ ನೋಡ್ಕೊಂಡೆ ನಾವು ಜನ ಮಾಡಿರೋದು. ರಾಜ್ಕುಮಾರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಕಲ್ಯಾಣ್ ಕುಮಾರ್, ದೊಡ್ಡ ದೊಡ್ಡ ರಾಘೇಂದ್ರ ಮಾತಾಡ ಪಂತರು ಅವರು, ಅವ್ರಿಗೆಲ್ಲ ಜೀವನ ಚರಿತ್ರೆ ನೋಡಿಕೊಂಡು ನಾವು ಜೀವನ ಮಾಡ್ಕೊಂಡು ಬಂದಿರೋದು.
ಹಾಗೇ ನಮಗೂ ಪ್ರೀತಿ ವಿಶ್ವದ ಗಲಾಟೆಗಳೆಲ್ಲ ಇರುತ್ತೆ, ತುಂಟತನ ಇರಲ್ವಾ? ಮಕ್ಕಳು ಅಂದರೆ ಯಂಗ್ಸ್ಟರ್ಸ್ಗಳಿಗೆ ಇರುತ್ತೆ ತುಂಟತನ, ಬಟ್ ಜಾಸ್ತಿ ಇರುವುದು. ಸರಿ, ರಮ್ಯಾ ಅವ್ರನ್ನ